ಕರ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ರಾತ್ರಿಯ ಗೀತೆಗಳು ಏಪ್ರಿಲ್ ಮೂವತ್ತರಂದು ನೇಮಕವಾದ ದೇವರ ವಾಕ್ಯವು ನೀನು ದೇವರಿಗೆ ಯೋಗ್ಯವಾಗಿ ಕಾಣಿಸಿಕೊಳ್ಳುವುದಕ್ಕೆ ಅಭ್ಯಾಸಿಸು ಅವಮಾನಕ್ಕೆ ಗುರಿಯಾಗದ ಕೆಲಸದವನೂ ಆಗಿರು ಎರಡು ತಿಮೋತಿಯನಿಗೆ ಎರಡು ಹದಿನೈದು ತನ್ನ ಬಹಿರಂಗ ಸೇವೆಯನ್ನು ಪ್ರಾರಂಭಿಸುವ ಮೊದಲು ನಮ್ಮ ಬೋಧಕನು ದೈವಿಕ ಯೋಜನೆಯ ಅಧ್ಯಯನಕ್ಕಾಗಿ ಅರಣ್ಯದ ಪಕ್ಕಕ್ಕೆ ಹೋಗುವುದು ಬುದ್ಧಿವಂತ ಮತ್ತು ಸರಿಯಾದ ಕಾರ್ಯವಾಗಿದೆ ಹಾಗಿರುವಾಗ ಬಿದ್ದು ಹೋದವರು ಅಪೂರ್ವ ತೀರ್ಪುಗಳನ್ನು ಹೊಂದಿರುವ ಆತನ ಹಿಂಬಾಲಕರು ಯಾವುದೇ ಕೆಲಸವನ್ನು ಆರಂಭಿಸುವ ಮೊದಲು ಕರ್ತನ ವಾಕ್ಯ ಮತ್ತು ಅದರ ಮನೋಭಾವವನ್ನು ಹುಡುಕಿ ಕರ್ತನ ದ್ರಾಕ್ಷೆಯ ತೋಟದಲ್ಲಿ ಯಾವ ಕೆಲಸವನ್ನು ಮಾಡಬೇಕು ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು ಈ ಪಾಠವನ್ನು ಸಾಮಾನ್ಯವಾಗಿ ಅನುಸರಿಸಿದರೆ ಕರ್ತನ ಹೆಸರಿನಲ್ಲಿ ಆಡಂಬರದ ಶೈಲಿಯಲ್ಲಿ ಭಾಷಣ ಮಾಡುವುದು ತೀರಾ ಕಡಿಮೆಯಾಗುತ್ತದೆ ಕೆಲವರು ದೈವಿಕ ಚಿತ್ತವನ್ನು ಅಥವಾ ಆ ಯೋಜನೆಯ ಕೆಲಸವನ್ನು ಜಾಗರೂಕತೆಯಿಂದ ಅಧ್ಯಯನ ಮಾಡದೆ ಆತುರವಾಗಿ ಹೋಗಿ ಕರ್ತನ ಕೆಲಸಗಳಲ್ಲಿ ಕೈ ಹಾಕುವುದು ತಮ್ಮ ಸವಲತ್ತು ಎಂದು ಭಾವಿಸಿರುತ್ತಾರೆ ಹಾಗೆ ಮಾಡಿ ಅವರು ಕರ್ತನ ಸೇವೆ ಮಾಡಬೇಕೆಂದು ಬಯಸುವವರು ಕರ್ತನ ಯೋಜನೆಗೆ ತಡೆಯೊಡ್ಡುವವರಾಗಿರುತ್ತಾರೆ ಆದ್ದರಿಂದ ತಿಮೋತೆಯನಿಗೆ ಅಪೋಸ್ತಲನು ಹೇಳುವ ವಾಕ್ಯವನ್ನು ನಾವು ಒಬ್ಬೊಬ್ಬರೂ ನಮಗೆ ಅತ್ಯಧಿಕವಾಗಿ ಅನ್ವಯಿಸಿಕೊಳ್ಳೋಣ ಎಲ್ಲಿಯ ವರವಿಗೂ ನಾವು ಅಧ್ಯಯನ ಮಾಡುವುದಿಲ್ಲವೋ ಅಲ್ಲಿಯ ವರವಿಗೆ ಕರ್ತನ ಸೇವೆಯಲ್ಲಿ ನಮ್ಮ ಸಿದ್ಧತೆ ಅಥವಾ ಉಪಯೋಗವನ್ನು ಕುರಿತು ಸಂದೇಹ ಪಡಲು ಕಾರಣವಾಗುತ್ತದೆ ಮೊದಲನೆಯದಾಗಿ ಸಂಪೂರ್ಣವಾದ ಕಾಯ್ದಿರಿಸಿದ ಪ್ರ ಪ್ರತಿಷ್ಠೆ ಬರುತ್ತದೆ ಮತ್ತು ಎರಡನೆಯದಾಗಿ ಆ ಪ್ರತಿಜ್ಞೆಯನ್ನು ಈಡೇರಿಸುವುದೇ ಮೊದಲ ಹೆಜ್ಜೆಯಾಗಿರುತ್ತದೆ ದೈವಿಕ ಚಿತ್ತವನ್ನು ದೈವಿಕ ವಾಕ್ಯ ಮತ್ತು ದೈವಿಕ ಯೋಜನೆಯನ್ನು ಅಧ್ಯಯನ ಮಾಡುವುದು ಮತ್ತು ಇವುಗಳನ್ನು ಅನುಸರಿಸಿದ ನಂತರ ಕರ್ತನ ದ್ರಾಕ್ಷಿಯ ತೋಟದಲ್ಲಿ ಕೆಲಸ ಮಾಡಬೇಕು